ವಯಸ್ಸಿಗೆ ಬಂದಿರೋ ಹುಡುಗನ ಅವನ್ಗೆ ವಯಸ್ಸಾಗಿದೆ ಮೇಡಮ್, ಜೊತೆಲಿ ಕೂರ್ಸ್ ನೋಡಿ ಮೇಡಮ್, ನನ್ಗೂ ಅವ್ನ ಮಗ ಅಂತಾರೆ. ನನ್ಗೆ ಎಷ್ಟು ವಯಸ್ಸಾಗಿದೆ ಮೇಡಮ್, ಎಷ್ಟು ಮೇಡಮ್, ನಾನು ಅವ್ನ ಗಂಡ ಅಂತ ತಿರ್ಗಕ್ಕಾಗುತ್ತ ಮೇಡಮ್? ಯಾಕಮ್ಮ 9 ವರ್ಷದಿಂದ ಇಟ್ಕೊಂಡಿದ್ದೀರಿ ಅವನ್ನ? 9 ವರ್ಷದಿಂದ ಪೂರ್ತಿ ಇಲ್ಲ ಮೇಡಮ್, 9 ವರ್ಷದಿಂದ ಪೂರ್ತಿ ನಮ್ಮ ಮನೇಲಿ ಇಲ್ಲ. 9 ವರ್ಷ ಆಯ್ತು ನನ್ನ ಬಿಟ್ಟೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. 2002 ನನ್ನ ಗಂಡನ ಮನೇಲಿ ಅವ್ರ ಮನೇಲೆ ನನ್ಗೆ ಸೈನ್ ಮಾಡಿಸ್ಕೊಳ್ಳೋವರೆಗೂ ಜಮೀನ್ಗೆಲ್ಲ ಸೈನ್ ಮಾಡಿಸ್ಕೊಂಡಿದ್ದಾರೆ ಮೇಡಮ್. ಹೊಡೆದು ನೋಡಿ ಮೇಡಮ್, ನನ್ನ ಮುಖ ನೋಡಿ ಮೇಡಮ್, ನೋಡಿ ಮೇಡಮ್, ಬರೆ ಹಾಕಿದ್ದು ನೋಡಿ ಮೇಡಮ್, ತಲೆ ಹೊಡೆದಾಕಿದ್ದಾರೆ ಮೇಡಮ್. ಹಿರಿ ಮರಳಿಯಿಂದ ಹುಡುಗರು ಕರೆಸಿದ್ರೆ ಮೇಡಮ್, ಶ್ರೀರಂಗಪಟ್ಟಣದಿಂದ ಹುಡುಗರು ಕರೆಸಿದ್ರೆ ಮೇಡಮ್, ಲಾಯರ್ ಹತ್ರ ಸೈನ್ ಮಾಡಿಸ್ಕೊಳ್ಳೋವರೆಗೂ ಅವ್ರ ಮನೇಲೆ ರಕ್ಷಣೆ ಕೊಟ್ಟು ಲಾಯರ್ ಹತ್ರ ಮಾತ್ರ ಸೈನ್ ಮಾಡಿಸ್ಕೊಂಡ್ರದ್ದೆ ಮೇಡಮ್. ನಮಗೆ ಡ್ರೈವರ್ಸ್ ಆಗಿಲ್ಲ ಮೇಡಮ್, ಅವ್ರಿಗೆ ಊರು ಜನ ಸಪೋರ್ಟ್ ಮಾಡ್ತಾರೆ. ನಾನು ತಿಳಿದನೋ ಇದೊಂದು ತಪ್ಪು ಮಾಡಿದ್ದೀನಿ, ಇವ್ರ ಜೊತೆ ಇದ್ದೀನಿ ಅನ್ನೋದು ಒಂದೇ ತಪ್ಪು ಮೇಡಮ್, ಬೇರೆ ಯಾವ ತಪ್ಪು ನಾನು ಮಾಡಿಲ್ಲ. ಮಕ್ಳಿಗೆ ಯಾವ ಥರ ನೋಡಬೇಕು ನೋಡಿದ್ದೀನಿ, ಇವ್ರಿಗೆ ಯಾವ ಥರ ಹುಷಾರು ಮಾಡಿಸ್ಬೇಕು ಮಾಡಿದ್ದೀನಿ ಮೇಡಮ್, ನಾನು ಇರೋದೇ ತಪ್ಪ ಮೇಡಮ್. ಇವ್ರಿಗೆ ಹುಷಾರಿಲ್ಲದೆ ಪ್ರೆಗ್ನೆಂಟ್ ಆಗಿದ್ದೀರಲ್ಲಮ್ಮ, ವಿವೇಕ ಬೇಡವೇ ನಮ್ಮ? ನಾನೇನು ಮಾಡಲಿ ಮೇಡಮ್, ಏನು ಮಾಡಲಿ, ನಾನೇನು ಮಾಡಲಿ ಮೇಡಮ್, ಅಕ್ಷರಸ್ತೇನಾ ಏನಾದರೂ ಮಾಡ್ಕೊಳ್ಳೋದಕ್ಕೆ? ಅಕ್ಷರಸ್ತೆ ಮಗು ಆಗುತ್ತೆ ಅಂತ ಗೊತ್ತಿಲ್ಲದಿರೋ ಅಷ್ಟು ದಡ್ಡಿನಾ? ತುಂಬ ವರ್ಷ ಆಯ್ತಲ್ಲ ಮೇಡಮ್ ಅವನಿಗಾಲೆ, 11 ವರ್ಷ ಇದಾದ್ಮೇಲೆ ಆಯ್ತದೆ ಅಂತ ನಾನು ಅನ್ಕೊಳ್ಳೇ ಇಲ್ಲ ಮೇಡಮ್. ನಿಜ ಏನ್ರಿ ಮಾಡೋಣ ಪುರುಷೋತ್ತಮ್, ನೀವೇ ಹೇಳಬೇಕು. ನಿನ್ ಮನೇಲಿ ನಾನು ಯಾವತ್ತೂ ನೆಮ್ಮದಿ ಕಂಡಿಲ್ಲ. ಒಂದೇ ಒಂದಿನ ನೀನ್ ನನಗೊಂದು ಊಟ ಹಾಕಿದೀನಿ ಅಂತ ಹೇಳ್ಬಿಡು ಸಾಕು. ಸರಿ ಹಾಕಿಲ್ಲ ಊಟವಾ? ನೀನ್ ಹಾಕಿಲ್ಲ. ಸರಿ ಬಿಡು ಬೇಡ, ಹಾಕಿದ ಈಗ ಮನೆಗೆ ನೀನು ಊಟ ಕೊಟ್ಟಿದ್ರೆ ನಾನು ಮನೆ ಮನೆ ಅಲ್ದು ಇಲ್ಲಿವರೆಗೆ ಬರಂಗಿಲ್ಲ. ಅವ್ರು ಬಂದು ಗಲಾಟೆ ಬರಲ್ವಾ? ನನ್ಗೆ ಬೇಡ, ನೀನು ನನ್ಗೆ ಯಾವ್ದೇ ತರ ರಕ್ಷಣೆ ಕೊಡ್ಲಿಲ್ಲ. ಒಂದ್ ಹೇಳ್ತೀನಿ ಕೇಳು, ಬರೀ ಮನೇಲಿ ಮಾತ್ರ ಇರಕ್ ಮನೇಲಿ ಜಾಗ ಕೊಟ್ಟಿದೆ ಇದ್ದೀನಿ. ಅದು ನನ್ನ ದುಡಿಮೆ ನನ್ನ ದುಡಿಮೆಲಿ ದುಡ್ಡು ತಗೊಂಡ್ ಬಂದಿದೆ, ದುಡ್ಡಿರೋವರೆಗೂ ಚೆನ್ನಾಗಿ ನೋಡ್ಕೊಂಡು ದುಡ್ಡಿರೋದ್ಮೇಲೆ ನೀನು ಬ್ಯಾಗ್ ಕಿತ್ತು ಬಟ್ಟೆ ಎಸಿದು ಹೋಗು ಅವ್ರ ಮನೆಗೆ ಹೋಗು ಅನ್ನೋದು. ತೊಂದ್ರೆ ಕೊಟ್ಟಾಗ ನನಗೂ ತೊಂದ್ರೆ ಆಗುತ್ತೆ ಆಯ್ತಲ್ಲ ಅನ್ಬಿಟ್ಟು ಅವ್ರ ಮನೆಗೆ ನಾನಿರೋದ್ಕಲ್ವ ನಿನಗ್ ತೊಂದ್ರೆ, ನಾನಿರೋದಕ್ಕೆ ತಾನೇ ನಿನಗ್ ತೊಂದ್ರೆ. ಈಗ ನೀನ್ ಬರಲ್ವಾ? ನಂಗಷ್ಟೇ ಸಾಕು, ನಿನ್ನ ಇಷ್ಟ. ಏನಮ್ಮ ಆಸರೆ ಅಂತ ಇರೋರು ಅವ್ರು ಅವ್ರನ್ನು ಕಳಿಸ್ತಾ ಇದ್ದೀರಲ್ಲ. ಇಲ್ಲ ಮೇಡಮ್, ನನ್ಗೆ ಯಾವ್ದೇ ತರ ಆಸರೆ ಇಲ್ಲ ಮೇಡಮ್. ಅವ್ರ ಆಸರೆ ಕೊಟ್ಟಿದ್ರು ನಾನು ಇಲ್ಲಿವರೆಗೂ ಬರಂಗಿಲ್ಲ ಮೇಡಮ್. ಅವರೇ ನಡುರಾತ್ರಿ ಎಲ್ಲ ಬ್ಯಾಕ್ ಎತ್ತಿಸಿಯೋದು ಎಲ್ಗೋಗ್ಲಿ ಮೇಡಮ್, ಅರ್ಧರಾತ್ರಿ ಬ್ಯಾಕ್ ಎತ್ತಿಸಿದ್ರೆ ಯಾವ್ಯಾವ್ದೋ ಮಾತಕ್ಕೋಸ್ಕರ. ನೀನು ಅವ್ರ ಜೊತೆ ಅವ್ರು ನಿನ್ ಗಂಡನ ಮನೆಗೆ ಹೋಗು, ನಿನ್ ಮಕ್ಳವ್ರು ಅಲ್ಲೋಗು. ನೀನು ಅವ್ರ ಹತ್ರ ಹಂಗೆ ಹೇಳಿದೀಯಾ, ಇವ್ರ ಹತ್ರ ನಾನು ಒಬ್ಬರೇ ಒಂದು ಇವ್ರದ್ದೇ ತೋರಿಸಿದ್ದಾರೆ ನೋಡು, ನಿನ್ ಮಕ್ಳು ಹೋಯ್ತಾ ಇದ್ದಾರೆ ಮಾತಾಡೋದು ಅಂತ. ನೀನು ಒಂದಿಸ್ಲು ಮಾತಾಡಿಸ್ತಿಲ್ಲ ಮೇಡಮ್. ಈಗ ಎಷ್ಟು ತಿಂಗಳು ಬಸ್? ನನಗೆ 8 ತಿಂಗಳು ಮೇಡಮ್. ಎರಡನೇ ಅವರ ನೀವು ನಿಮ್ ಮನೆಗೆ ಬಂದು ಹೋಗಿ ಮಾಡ್ತಾರ? ಇಲ್ಲ ಬರಲ್ಲ. ನಿಮ್ ಗಂಡಂದೆ ಅಂತಲ್ಲ ಮಗು, ನಮ್ಮನೆಗೆ ಬಂದಿರ್ವಲ್ಲ, ಏನಕ್ ಬಸ್ರಾದ್ರು ಅಂತ ಏನ್ ಕಾನನ್ ತೋರ್ತೀರಿ? ಏನ್ ಕಾನನ್ ತೋರ್ತಾರ ಅವರು? ನನ್ ಗಂಡನೇ ಹೋಗೋನೆ ಅನ್ನೋದು ಏನ್ ಕಾನನ್ ಇದೆ? ಅವಾಗಿನಿಂದ ಗಂಡ ಬೇಡ ಮಕ್ಳು ಬೇಡ ಅಂತ ಹೋಗಿ ಇವಾಗ ಗಂಡ ಬೇಕು ಮಕ್ಳು ಬೇಕು ನನಗೆ ಹಿಂಗ್ ಮಾಡ್ದ ಅನ್ಬಿಟ್ಟು ಈ ತರ ಮಾಡಿರೋದು ಇದ ನಿಮ್ಗೆಲ್ಲ ಸರಿನಾ? ಒಪ್ಕೆನಾ? ನಾನು ಅವ್ರ ಮನೆಗೆ ಹೋಯ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನಾನು ಅವ್ರ ಮನೇಲಿ ಏನ್ ಬೇಕು ನನಗೆ ಬೇಕು, ನಾನು ಇವ್ರ ಹತ್ರ ಮಾತಾಡ್ಬೇಕು ಇದ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನನಗೆ ರಕ್ಷಣೆ ಕೊಟ್ರು ನನ್ ಮೇಲೆ ಅವ್ರು ಗಲಾಟೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ. ಗಲಾಟೆ ಮಾಡೋದು ಏನಿದ್ರಿ? ನಾವು ನೀವೆಲ್ಲ ಹೋಗಿ ಕೊಲೆ ಮಾಡ್ತೀನಿ ಅದು ಇದು ಸಾಕ್ಷಿ ಕರ್ಕೊಂಡು 12 ವರ್ಷ ಆಗದೆ ಇವಳು ಮನೆ ಬಿಟ್ಟು ಖಾಲಿ ಮಾಡಿ ಅಲ್ವಾ? 12 ವರ್ಷ ಆದ್ರೆ ಬೇರೆ ಹುಡುಗನ ಜೊತೆ ಕಂಪ್ಯೂಟರ್ ಮಾಡುವನು, ನಾನು ಪೆನ್ ತಗೊಡ್ತೀನಿ ಬುಕ್ ತಗೊಡ್ತೀನಿ ಆ ವಿಷಯ ಕಟ್ಕೊಂಡು ಇವಳಿಗೇನು? ಈ ಗಂಡ ಕರ್ಕೊಂಡ್ಲು, 2 ಮಕ್ಳೆತ್ಲು, ಮಕ್ಳ ಜವಾಬ್ದಾರಿಕೆ ಇವಳಿರ್ಬೇಕು. ಗಂಡಸು ಎಲ್ಲರೂ ಹೋಗಿದ್ ಬರ್ತಾನೆ, ಇವಳು ಗರ್ತಿಯಾಗಿ ಮನೇಲಿ ಇರ್ಬೇಕಾಯ್ತು. ಅಪೆಂಡಿಕ್ಸ್ ಆಪರೇಷನ್ ಮಾಡಿಸ್ತಾವ ಇವಳಿಗೆ ಕಲ್ಲೋರಡನಲ್ಲಿ ಮೈಸೂರಲ್ಲಿ ಕರ್ಕೊಂಡೋಗ್ಬಿಟ್ಟು ಸತ್ಯವಾಗಿ ಹೇಳ್ತಾನೆ. ನನ್ ಗಂಡನ್ಗೆ ಆಗಿವ್ನಿ ಅನ್ನೋದಿದ್ರೆ ಅವ್ಳ ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಹೇಳ್ಬಿಡ್ಲಿ. ಅವ್ಳ ಗಂಡನ್ ನೋಡ್ಕೊಂಡ್ ಮಕ್ಳು ನೋಡ್ಕೊಂಡ್ ಇದ್ದಿದ್ರೆ ನನ್ಗೆ ಇಲ್ಗ್ಯಾಕ್ ಬರ್ಬೇಕು? ಈಗ ಒಂದ್ 2 ತಿಂಗಳಿಂದ ಬಂದಿ ನೆಲೆಯಾಗವಳೆ ಹುಡ್ಗರ್ ಮನೆ ಅಧ್ಯಕ್ಷರು ಬಂದಿದ್ದಾರೆ. ಈ ಕಾಲಕ್ಕೆ ಮಗಂತರನ? ನಾನು ಒಂದ್ ಹೆಣ್ಣು ಸುಳ್ಗಿಳ್ ಹೇಳಲ್ಲ, ವರ್ಷದ ಮಗ ಬಿಟ್ಬಿಟ್ಟು ಹೋದ್ಲಲ್ಲ ಇವಳು, ಇವಳು ಒಂದ್ ಹೆಣ್ಣಾಗಿ ಆ ಮಕ್ಳು ಸಾಕೋರು ಯಾರು? ಇವಳನ್ನ ಗಂಡು ಹಿಡ್ಕೊಂಡೋದ್ಲು, ನಾನು ಇಲ್ದೆ ಇದ್ರೆ ನನ್ ಮನೆ ಪರಿಸ್ಥಿತಿ ಏನ, ಮಕ್ಳ ಪರಿಸ್ಥಿತಿ ಏನಾಗ್ಬೇಕು ಹೇಳವ ನೀನೇ? ಎತ್ತು ತಾಯಿ ಅಂತ ಪ್ರೀತಿ ಇವಳಲ್ಲಿ ಇದ್ದಿದ್ರೆ
ಯಾಕೆ ಮಗ ಗಲಾಟಿ ಮಾಡ್ತಿದ್ದ? ಇವಳು ಯಾಕೆ ಹೇಳ್ಬೇಕಾಗಿತ್ತು? ಕಂಡರ್ ಕುಟ್ಟಿ ಯಾಕೆ ಹೇಳಿದ್ಲು ಇವಳು? ಕಂಡರ್ ಕುಟ್ಟಿ ಯಾರ ಕೈಲೂ ಹೇಳಿಲ್ಲ ಮೇಡಮ್, ನಾನು ಫೋನಲ್ಲಿ ಮಾತಾಡಿದೀವಿ ಕಾಂತರಾಜ್ ಮತ್ತೆ ನಾನು ಫೋನಲ್ಲಿ ಮಾತಾಡಿದ್ವಿ. ಅದೇ ಫೋನ್ ಮಾತಾಡಿದ್ವಿ. ಏನಂತ? ಮಕ್ಕಳನ್ನ ಈ ತರ ಓದಿಸ್ಬೇಕು, ಈ ತರ ಬಿಡ್ಬೇಕು. ನಾವು ಫೋನಲ್ಲಿ ತುಂಬಾ ದಿನ ಮಾತಾಡಿದೀವಿ. ಯಾರು ಮನೇಲಿ ಹೆಂಗಸ್ರು ಫೋನ್ ಎತ್ತಿದ್ರೆ ಯಾರು ಅಂದಾಗ ನಾನು ಡಾಕ್ಟ್ರು ಸಿಸ್ಟ್ರು ಹೇಳಿದೀನಿ ಮೇಡಮ್. ಈ ತರ ಹೇಳು ಮನೇಲಿ ನೋಟೆಡ್ ಆಗೋದ್ ಬೇಡ ಅಂತ ಅವ್ರು ಹೇಳಿದ್ರು ಮೇಡಮ್. ಅದ ಅವ್ರ ನನ್ಗೆ ಮಾತ್ರ ಗೊತ್ತು, ಇವ್ರು ಗೊತ್ತಿಲ್ಲ ಮೇಡಮ್. ಅವ್ರು ನನಗೇನು ಗೊತ್ತಿಲ್ಲ ಅಂತ? ಅದೇ ಮೇಡಮ್, ಅದಕ್ಕೆ ಗೊತ್ತಿಲ್ಲ ಅಂತಾನೆ ನೀನು ನ್ಯಾಯ ಕೊಂಡ್ಕೋಬೇಕು ಅಂತ ಮಾತಾಡ್ತಾ ಇದ್ದಿ. ನಿನ್ ತರ್ಲೆ ಕೆಲ್ಸ ಬೇಡ. ನಿಮ್ ಮೈಸೂರು ಕರ್ಕೊಂಡೋಗಿ ನನ್ನ ಯಾವ ರೀತಿ ಮಾಡಿದ್ದೆ? ದೇವ್ರಿದಾನೆ, ದೇವ್ರ ಅವನೇ ದೇವ್ರ. ಹೌದು ಮತ್ತೆ ನಿಜ, ನೀವು ಸತ್ವಂತ ಇರ್ತಾನೆ, ಸತ್ಯವಾಗಿ ಮಾತಾಡ್ತೀಯ. ಹನ್ನೆರಡು ವರ್ಷದಿಂದ ಹನ್ನೆರಡು ಆಟ ಆಡ್ಕೊ ಬಂದಿದ್ಯಲ್ಲ, ನನ್ ಪರ್ಸನಲ್ ಅನ್ನಿಷ್ಟ. ಇವತ್ತೇನು ನಿನ್ನ ಹತ್ರ ನಾನು ಇವತ್ತು ಸಂಬಂಧ ಇಲ್ಲ, ನಿನಗ್ ನಾನು ಕೇಳಕ್ ಬಂದಿಲ್ಲ. ಏನ ನಿನ್ನ ನಾನು ಕೇಳಕ್? ಕೊಲೆ ಮಾಡಿದ್ರು ಹೊಡೆದ್ರು ಅಂತ ಜವಾಬ್ದಾರಿಕೆ ಯಾರಿಗೆ? ನನಗೆ ನಾನೇ ಸಾಕ್ಷಿ, ನಾನೇ ಸಾಕ್ಷಿ. ನಿನ್ನೂರಲ್ಲಿ ನಿನ್ಗೆ ಯಾರು ಹೇಳಿಲ್ಲ ಅಂದ್ಮೇಲೆ ಅದ್ ನಿನ್ನೂರ್ ತಾನೆ? ನನ್ಗೂ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳಿಲ್ದೆ ಹೋದ್ರೆ ಯಾರಂತ ಮಾತಾಡಿಲ್ಲ? ನನ್ಗಿಷ್ಟ ನನ್ಗ್ ನೋವಾಗಿದೆ, ಮೇಡಮ್ ಹತ್ರ ಬಂದ್ ಕೇಳ್ಕೊಂಡಿದೀನಿ. ನನಗ್ ನಿಮ್ಮೂರಲ್ಲಿ ರಕ್ಷಣೆ ಸಿಕ್ಲಿ, ನಾನು ಇವ್ರ ಹತ್ರ ಬಂದ್ ರಕ್ಷಣೆ ಕೇಳ್ತೀನಿ.